इडी कोळलाल होब्ळी मत्तु तालूकिन जनते डॉक्टर जी परमेश्वर पर चुनावणेयल्ली केलस माड्तेने एंदु माजी सचिव सी चन्निकप्पनवर मग डीसी अरुण कुमार हेळिकेयन्नु कोट्टिद्दारे। विधानसभा चुनावणेगे कोळ्ळिगेर अभ्यर्थियागि कांग्रेस पक्षक्के पक्षद अभ्यर्थियागि स्पर्धिसतक्कंत जी परमेश्वर पर अवरु बुधवार नामपत्रवन्न सल्लिके माड्तिद्दारे। नमगे केलवारु इश्यूगळु बंदो आ पक्ष अस्ट जन से पक्ष इश्चान नं आश्चित नं बे परमेश्वर ऐद्दर अंत गुर्सुंतर्रे बुधवार प्रति हलू प्रदेश प्रति हलू एला जनत बंद इपत मूव सवि जन ईवत सवि जन वर्गो सेरी परमेश्वर ऐद्त इडी नम जिले गोत केसव नम कार्यकर्त मुखंड नम अण नम ते सामान क्षेत्र जनते प्रार्थने। तालूकिन कोळ्ळलाळ होब्ळिय पट्टदेवरपाळ्य ग्रामदल्लि एर्पडिसिद्द कार्यकर्तर सभेयन्नु उद्देशिसि मातनाडि डॉक्टर जी परमेश्वर कोरटगेरे समग्र अभिवृद्धिगागि 2500 कोटि अनुदान बिडुगडे माडिद्दारे। तालूकिन प्रति ग्रामक्कू मूलसौकर्य ओदगिसिकोट्टिद्दारे। शिक्षण संस्थेयल्लि जिल्लेय बड विद्यार्थिगळिगे उचित मेडिकल सीटन्नु अवरु नीडि शिक्षणक्के ओत्तु नीडिद्दारे। मुंदिन विधानसभा चुनावणेयल्लि इडि कोळ್ಳಲಾಳ ಹೋಬ್ಳಿಯ उस्तुवारी नन्न मेलिदे। ಪ್ರತಿಯೊಬ್ಬ ಕಾರ್ಯಕರ್ತನು ಸಹ ಅಭಿವೃದ್ಧಿ ಹರಿಕಾರ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಕೈ ಜೋಡಿಸೋಣ। ಕೋರಟಗೆರೆಯಲ್ಲಿ ಪರಮೇಶ್ವರನ ಗೆಲ್ಸಿದ್ರೆ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ। ಅಭಿವೃದ್ಧಿ ವಿಚಾರದಲ್ಲಿ ಕೋರಟಗೆರೆಯನ್ನ ಸಂಪೂರ್ಣ ಬದಲಾವಣೆ ಮಾಡಲಿದ್ದಾರೆ। ಇನ್ನು ಬುಧವಾರದಂದು ಡಾಕ್ಟರ್ ಜಿ ಪರಮೇಶ್ವರ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ। ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊಂಡ್ರು। ತಾಲೂಕಿನ ಕೊಳ್ಳಲಾಳ ಹೋಬ್ಳಿಯ ತೀತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಟ್ಟದೇವರಪಾಳ್ಯ ಗ್ರಾಮದ ಸುಮಾರು ಯುವಕರು ಅನ್ಯ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು। ಈ ಸಂದರ್ಭದಲ್ಲಿ ಆರ್ಎಸ್ ರಾಜಣ್ಣ, ಮೈಲಾರಪ್ಪ, ಮಲ್ಲಿಕಾರ್ಜುನ್, ಪಾಲಣ್ಣ, ಅಲಬಕಾಶ್, ಮಹಿಳಾ ಅಧ್ಯಕ್ಷೆ ಜಯಮ್ಮ ಸುರೇಶ್, ಕೃಷ್ಣಪ್ಪ ಮತ್ತು ಕಾರ್ಯಕರ್ತರು ಹಾಜರಿದ್ದರು। ದೇವರಾಜ್ ಕೆಎನ್, ಎನ್‌ಕೆಎಸ್ ಟಿವಿ 4, ಕೊರಟಗೆರೆ। ಇಲ್ಲಿ ಸೇರ್ತಕ್ಕಂತ ನಮ್ಮ ಮುಖ್ಯಸ್ಥರಾದಂತ ಅರುಣ್ ಕುಮಾರ್ ಅವರೇ, ಈಗ ಇಲ್ಲಿ ಸೇರ್ತಕ್ಕಂತ ಎಲ್ಲಾ ನಮ್ಮ ಕೋಲಾಲ ಹೋಬಳಿಯ ಎಲ್ಲಾ ಮತಬಾಂಧವರೇ ಹಾಗೂ ಹಿರಿಯರೇ ಹಾಗೂ ಎಲ್ಲಾ ಪತ್ರಿಕಾ ಮಾಧ್ಯಮರೇ, ನಮಗೆ ಇವಾಗ ಒಂದು ಏನು ಒಂದು ಕಾಲ ಬಂದಿದೆ ಅಂದ್ರೆ ನಮ್ಮ ಜೀಪ್ ಸಾರಿ ನಮ್ಮ ಕ್ಷೇತ್ರಕ್ಕೆ ನಿಂತವರೇ, ನಾವೆಲ್ಲರೂ ಸೇರಿ ಈಗ ಅವರನ್ನು ಗೆಲ್ಲಿಸಬೇಕಂತ ಕಾರಣ ಏನಪ್ಪ ಅಂದ್ರೆ ಈ ಇರತಕ್ಕಂತ ಅಭ್ಯರ್ಥಿಗಳಲ್ಲಿ ಅವರು ಉತ್ತಮವಾದ ಅಭ್ಯರ್ಥಿ ಅಂತ ನಮ್ಮೆಲ್ಲರಿಗೂ ಮನದಟ್ಟಾಗಿದೆ। ಬೇರೆ ಅವರಿಗೆ ಗೆಲ್ಸಿ ನಾವು ಏನು ಪ್ರಯೋಜನ ಪಡೆಯಕ ಆಗ್ತಾ ಇಲ್ಲ, ನಮಗೆ ಸ್ವಲ್ಪ ಅವರ ಮೇಲೆ ಅಸಮಾಧಾನ ಇರಬಹುದು, ಕೆಲವರಿಗೆ ಏನು ನಮ್ಮ ಕೈ ಸಿಗೋದಿಲ್ಲ, ಅವರು ಬಹಳ ದೊಡ್ಡ ಇದರಿಂದ ನಮ್ಮ ಕೈ ಸಿಗ್ತಾ ಇಲ್ಲ, ಅದರಿಂದ ನಾವೇ ಅವರನ್ನ ಸಮಾಧಾನ ಪಡಿಸಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಈ ಸಲ ನಾವು ಅವರನ್ನ ಅತ್ಯಧಿಕ ಮತಗಳನ್ನು ಗೆಲ್ಲಿಸಬೇಕು। ಕಣ್ಣೀರಿಗೆ ನಮಸ್ಕಾರಗಳು। ಮತ್ತೆ ಮುಂದೆ ಸೇರಿರುವ ನಮ್ಮ ಅಣ್ಣ ತಮ್ಮಂದಿರು ಇದಿಯವರು ನಮ್ಮ ತಂದೆ ಸಮಾನ ಆದವರು, ನಮಸ್ಕಾರಗಳು। ಈಗ ಯಾಕೆ ಸಭೆ ಸೇರಿಸಿದ್ರೆ ಚಂಗಪ್ಪರ ಮಗ ಅರುಣ್ ಕುಮಾರ್ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಪರಮೇಶ್ವರನ್ನು ಗೆಲ್ಲಿಸಬೇಕು ಅಂತ ಏನೇ ಕಷ್ಟ ಇದ್ರು ಏನೇ ತೊಂದರೆ ಇದ್ರು ನಮ್ಮ ಪರಮೇಶ್ವರನ್ನು ಗೆಲ್ಲಿಸಲೇಬೇಕು ಅಂತ ಕೋಳಾಂಗ ಬಂದಿದ್ದಾರೆ, ಅದು ನಿಮ್ಮ ಪುಣ್ಯ। ನಾವು ನಮ್ಮ ಕಸ್ಬುಕ್ಕೆ ಬಂದ್ರಿ ಅಂದೆ, ನಾವು ಬಂದ್ರಿ ಸರ್ ನಮ್ಮ ಕಸ್ಬುಕ್ಕೆ ಅಂತ ಕೇಳಿದ್ವಿ। ಇಲ್ಲಮ್ಮ ಬರಕಾಗಲ್ಲ, ನಾನು ಕೋಳಾಲನೇ ನೋಡ್ಕೊಬೇಕು ಅಂತ ಕೋಳಾಂಗದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನೀವೆಲ್ಲ ಕೈ ಜೋಡಿಸಿ ಅವರಿಗೆ ನಾವು ನಮ್ಮ ಕೈಲಾದಷ್ಟು ಸಾಧು ಕೊಡ್ತೀವಿ, ನೀವು ಸಾಧು ಕೊಟ್ಟು ಯಶಸ್ವಿ ಮಾಡಿ ಸಾಹೇಬರಿಗೆ ಲೀಡ್ ಕೊಟ್ಟು ಅವರಿಗೆ ಒಂದು ಒಳ್ಳೆ ಹೆಸರು ಬರಂಗ ಮಾಡ್ಕೊಡಿ। ಮುಂದಿನ ತಿಂಗಳ 10 ತಾರೀಕು ಚುನಾವಣೆ ನಡೀತಾ ಇದೆ, ಅದರಿಂದ ಈಗಿನ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರ್। ಪರಮೇಶ್ವರ್ ಯಾರು ಸಿಕ್ಕದನ್ನ ಅಸಮಾಧಾನ ಯಾರಿಗೂ ಇಲ್ಲ, ಕೆಲವೇ ಜನ ವಿರೋಧ ಪಕ್ಷದ ಮುಗಿಸಿದ್ದಾರೆ ಅಷ್ಟೇ ಹೊರತು ಪರಮೇಶ್ವರ್ ಎರಡು ಮೂರು ವರ್ಷದಿಂದ ಪ್ರತಿದಿನ ಕೊಡಕ್ಕೆ ಇದ್ದೇ ಇರ್ತಾರೆ, ಸುಮ್ಮನೆ ಅದನ್ನು ಯಾರು ನಮಗೆ ಬೇಕಾಗ್ತಿದ್ರು ವಿರೋಧ ಪಕ್ಷದವ್ರು ಮಾಡೋ ಕೆಲಸ ಹೊರತು ಅವ್ರಿಗೆ ಹಾಕಿದವರು ಅದಕ್ಕೇನಿಲ್ಲ, ಅದರಿಂದ ಅದನ್ನೆಲ್ಲ ನಾವು ಮನಸ್ಸಿನಾಗ ಯಾರು ಇಲ್ಲ, ಅದು ಸುಮ್ಮನೆ ನಾವು ಯಾಕೆ ಅದನ್ನು ದೊಡ್ಡ ಮಾಡೋ ಅವಶ್ಯಕತೆ ಇಲ್ಲ, ಅದರಿಂದ ನಾವೆಲ್ಲ ಒಟ್ಟಾಗಿ ನಮ್ಮ ವೈಯಕ್ತಿಕ ಮನ ಇದು ಬಿಟ್ಟು ಮತ್ತು ಎಲ್ಲ ಬಣಗಳು ಬಿಟ್ಟುಬಿಟ್ಟು ಒಂದೇ ಬಣ ಕಾಂಗ್ರೆಸ್ ಬಣ ಅಂತ ಮಾಡ್ಕೊಂಡು ನಾವು ಎಲ್ಲ ಒಂದು ಒಂದು ಪ್ರತಿ ಊರಿಗೂ ಪ್ರತಿ ಹೋಗಿ ಪ್ರತಿ ಮತ ಕೇಳಿದರೆ ಬಹುಶಃ ನಾವು ಅತ್ಯಂತ ಒಂದು ಮುನ್ನಡೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ। ಅದನ್ನು ಪಾಳಲೋಬಳಿಗೆ ಬಂದಿರೋದು ಪರಮೇಶ್ವರಪ್ಪ ಬಂದಂಗೇನೆ, ಪರಮೇಶ್ವರಪ್ಪ ಸಿಗಲ್ಲ ಅಂತ ಸಾವಿರ ಜನ ಹೇಳ್ಕೋಬೋದು, ಅದೇನೇ ಬೇಕಾದರೂ ಅರುಣ್ ಕುಮಾರ್ ಕೇಳ್ಬೋದು, ಅವರು ನಮಗೆ ಬಂದಿರೋ ಇವಾಗ ಆನೆ ಬಲ ಬಂದಷ್ಟು
ಪಾಳಲೊಬ್ಳಿ ಯಾಕೆ ವೀಕು ವೀಕು ಅನ್ನೋರು ಇನ್ಮೇಲೆ ವೀಕು ಅನ್ನ ತೋರಿಸ್ತಾರ ಅವರು ಯಾವುದೇ ಕಾರಣಕ್ಕೂ ಅರುಣ್ ಕುಮಾರ್ ಅವರು ಮನೆ ಮನೆನೂ ಪ್ರತಿ ಮನೆಗೂ ಹೋಗ್ತಾರೆ ಪ್ರತಿ ಮನೆಯಿಂದಲೂ ಒಂದಲ್ಲ ಎರಡೆರಡು ಓಟು ಮೂರು ಓಟು ಹಾಕ್ಸೋ ಅಂತ ಕೆಪಾಸಿಟಿ ಇರತಕ್ಕಂಥ ಲೀಡ್ರುಗಳು ಅವರೇ ಎಲ್ಲರನ್ನು ಕುದುರಿಸಿ ಎಲ್ಲರನ್ನು ಹೆಚ್ಚಿಗೆ ಮನವೊಲಿಸಿ ಮತದಾನ ಕೇಳ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ನಿಮ್ಮಲ್ಲಿ ಕೇಳ್ಕೊಂತ ಅರುಣ್ ಕುಮಾರ್ನವನ್ನ ಮುಂದುವರೆದು ನಮಗೆಲ್ಲ ಸಹಾಯ ಮಾಡ್ತಾರೆ ಅಂತ ಕೇಳ್ತಾ ಅವ್ರು ಯಾವುದೇ ಕಾರಣಕ್ಕೂ ಹಿಂದಕ್ಕಲ್ಲ.